ಸ್ವಂತ ವಾಕ್ಯ ರಚನೆ ಮುಂದುವರೆದ ಭಾಗ. ಮೊದಲನೆಯ ಪದ ಕರ್ತವ್ಯ. ಕರ್ತವ್ಯಕ್ಕೆ ಮಿಗಿಲಾದದ್ದು ಯಾವುದು ಇಲ್ಲ. ಎರಡು, ಕೈಲಾಸ. ವಾಕ್ಯ ಕಾಯಕವೇ ಕೈಲಾಸ. ಮೂರು, ನಾವು. ವಾಕ್ಯ ನಾವು ನಮ್ಮ ಕಾಲ ಮೇಲೆ ನಿಲ್ಲೋಣ. ನಾಲ್ಕು, ಶ್ರದ್ಧೆ. ವಾಕ್ಯ ಹಿರಿಯರ ಮಾತನ್ನು ಕೇಳು, ಶ್ರದ್ಧೆಯಿಂದ ಪಾಲಿಸು. ಐದನೆಯ ಪದ ಚಿಂತೆ. ವಾಕ್ಯ ಕಳೆದು ಹೋದುದರ ಬಗ್ಗೆ ಚಿಂತಿಸಬೇಡ. ಸ್ವಂತ ವಾಕ್ಯ ರಚನೆಯಲ್ಲಿ ಯಾವೆಲ್ಲ ಪದಗಳನ್ನು ನಾವು ಮಾಡಬೇಕು ನೋಡ್ತಾ ಇದ್ದೀವಿ. ಇಲ್ಲಿ ಕರ್ತವ್ಯ, ಕೈಲಾಸ, ನಾವು, ಶ್ರದ್ಧೆ. ಆರನೆಯದು ನಿರ್ಣಯ. ಯಾವುದೇ ನಿರ್ಣಯ ಕೈಗೊಳ್ಳುವ ಮೊದಲು ಯೋಚಿಸು. ಪ್ರೀತಿ. ಹಳ್ಳಿಯ ಜೀವನವನ್ನು ಪ್ರೀತಿಸಿರಿ. ಎಂಟು, ಪ್ರತ್ಯಕ್ಷ. ವಾಕ್ಯ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು. ಕನಸು. ಒಂಬತ್ತನೆಯ ಒಂದು ಪದ ಕನಸು. ಕನಸುಗಳನ್ನು ಕಟ್ಟಬೇಕು, ಅವುಗಳನ್ನು ನನಸು ಮಾಡಬೇಕು. ನಿರ್ಣಯ. ಯಾವುದೇ ನಿರ್ಣಯ ಕೈಗೊಳ್ಳುವ ಮೊದಲು ಯೋಚಿಸು. ಏಳು, ಪ್ರೀತಿ. ಹಳ್ಳಿಯ ಜೀವನವನ್ನು ಪ್ರೀತಿಸಿರಿ. ಎಂಟು, ಪ್ರತ್ಯಕ್ಷ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಒಂಬತ್ತು, ಕನಸು. ಕನಸುಗಳನ್ನು ಕಟ್ಟಬೇಕು, ಅವುಗಳನ್ನು ನನಸು ಮಾಡಬೇಕು. ಹತ್ತನೆಯ ಒಂದು ಪದವನ್ನು ನೋಡೋಣ. ಸ್ವಂತ ವಾಕ್ಯ ರಚನೆಯಲ್ಲಿ ಸುಂದರ. ಕಗ್ಗಲ್ಲಿನಲ್ಲಿ ಸುಂದರ ಮೂರ್ತಿಗಳು ಅರಳುತ್ತವೆ. ಇದಾಗಿದೆ ಸ್ವಂತ ವಾಕ್ಯ ರಚನೆ ಮುಂದುವರೆದ ಭಾಗ. ಧನ್ಯವಾದಗಳು.